ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಅಂದರಾಗಿರುವಂತಹ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬ್ಲಾಸ್ಟ್ ಸ್ಟೋರಿ. ಘಟನೆ ನಡೆದಂತಹ ಸ್ಥಳ ಪಟ್ಟಣಗೆರೆ ಶೆಡ್. ಕೊಲೆಯಾದ ಪಟ್ಟಣಗೆರೆ ಶೆಡ್ನಲ್ಲಿ ಅರ್ಧ ಗಂಟೆಗಳ ಕಾಲ ನಡೆದದ್ದೇನು? ಸುವರ್ಣ ನ್ಯೂಸ್ನಲ್ಲಿ ದರ್ಶನ್ ಗ್ಯಾಂಗ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ರಾಕ್ಷಸಿ ವರ್ತನೆ ತೋರಿದ್ರು. ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ನರಕ ತೋರಿಸಿದ್ರು ದರ್ಶನ್. ಅರ್ಧ ಗಂಟೆ ನಿರಂತರವಾಗಿ ಕ್ರೂರಿಯಂತೆ ರೇಣುಕಾಸ್ವಾಮಿ ಮೇಲೆ ಎಗರಿ ಹೊಡೆದಿದ. ಕಾಮಾಕ್ಷಿಪಾಳ್ಯ ಪೊಲೀಸ್ ತನಿಖೆಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ನಟ ದರ್ಶನ್ ಏಟಿಗೆ ವಿಲವಿಲ ಒದ್ದಾಡಿದಂತೆ ಮೃತ ರೇಣುಕಾಸ್ವಾಮಿ. ಖಾಕಿ ತನಿಖೆಯಲ್ಲಿ ದರ್ಶನ್ ರಾಕ್ಷಸಿ ರೂಪ ಬಯಲಾಗಿದೆ. ರೇಣುಕಾಸ್ವಾಮಿಯ ಎದೆ ಕುತ್ತಿಗೆಗೆ ಕಾಲಿನಿಂದ ಒದ್ದಿದ್ದಂತಹ ದರ್ಶನ್ ರೇಣುಕಾಸ್ವಾಮಿ ಮರ್ಮಾಂಗಕ್ಕೂ ಬಲವಾಗಿ ಒದ್ದ ಪರಿಣಾಮವಾಗಿ ವಿಲವಿಲ ಒದ್ದಾಡಿದ್ರಂತೆ ರೇಣುಕಾಸ್ವಾಮಿ. ಖಾಕಿ ತನಿಖೆಯಲ್ಲಿ ದರ್ಶನ್ ರಾಕ್ಷಸಿ ರೂಪ ಬಯಲಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಅರ್ಧ ಗಂಟೆಗಳ ಕಾಲ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ. ಆ ರಾಕ್ಷಸಿತನದ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯ ಆಗ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕಲಿದ್ದಾರೆ. ಕಿರಣ್, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದು ವಿಪರೀತ ಹಲ್ಲೆ ಮಾಡಿ ಕ್ರೌರ್ಯ ಮೆರೆದು ಆತನನ್ನ ಸಾಯಿಸಲಾಯಿತು ಎನ್ನುವಂತಹ ಮಾಹಿತಿ, ಆ ಆರೋಪದ ಮೇಲೆ ಈ ಗ್ಯಾಂಗ್ ಅಂದರಾಗಿರೋದು. ಆದ್ರೆ ಈಗ ನೋಡ್ತಾ ಹೋದ್ರೆ ಆ ರಾಕ್ಷಸಿ ಕೃತ್ಯದಲ್ಲಿ ಯಾರ್ಯಾರು ಪಾಲುದಾರರು, ಎಷ್ಟರ ಮಟ್ಟಿಗೆ ಅವರು ಕ್ರೌರ್ಯವನ್ನ ಮೆರೆದಿದ್ದಾರೆ ಅನ್ನೋದಕ್ಕೆ ಮತ್ತಷ್ಟು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆಯಾ ಅಂತ ಏನೇನು ಅಪ್ಡೇಟ್ಸ್ ಇದೆ? ಖಂಡಿತ ಪ್ರತಿಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 17 ಆರೋಪಿಗಳನ್ನು ಬಂಧಿಸಲಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಸಹ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ನಡುವೆ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ವೇಳೆ ಸಾಕಷ್ಟು ಭಯಾನಕ ಸತ್ಯಗಳು ಹೊರಬರ್ತಾ ಇರತಕ್ಕಂಥದ್ದು, ಅದರಲ್ಲಿ ಮುಖ್ಯವಾಗಿ ನಟ ದರ್ಶನ್ ಏನಿದೆ, ದರ್ಶನ್ನೇ ಅತಿ ಹೆಚ್ಚಿನದಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿರೋದು ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಶೆಡ್ನ ಬೆಳಗ್ಗೆ 9 ಗಂಟೆಗೆ ಚಿತ್ರದುರ್ಗದಿಂದ ರಾಘವೇಂದ್ರ ರೇಣುಕಾಸ್ವಾಮಿಯನ್ನು ಕರ್ಕೊಂಡು 2 ಗಂಟೆ ಅಷ್ಟಕ್ಕೆ ಪಟ್ಟಣಗೆರೆ ಶೆಡ್ಗೆ ರೀಚ್ ಆಗ್ತಾರೆ. ರೀಚ್ ಆದ ನಂತರ 2 ಗಂಟೆಗೆ ಬಂದ ನಂತರ ದರ್ಶನ್ಗೆ ಕರೆ ಮಾಡಿ ರೇಣುಕಾಸ್ವಾಮಿಯನ್ನು ಕರ್ಕೊಂಬಂದಿದ್ದೀವಿ ಅಂತ ತಿಳಿಸ್ತಾರೆ. ಮನೆಯಲ್ಲಿದ್ದಂತಹ ದರ್ಶನ್ ಪವಿತ್ರ ಗೌಡ ಅನ್ನು ಕರ್ಕೊಂಡು ಶೆಡ್ಗೆ 4:30 ಬರ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಆತ ಸ್ವಾರಿ ಕೇಳಿಸ್ತಾರೆ, ನಂತರ ಚಪ್ಪಲಿಯಲ್ಲಿ 2 ಏಟು ಹೊಡಿತಾರೆ. ಈ ನಡುವೆ ರಾಕ್ಷಸಿಯ ಕೃತ್ಯವನ್ನು ಮೆರೆದಿರ್ತಕ್ಕಂಥ ನಟ ದರ್ಶನ್ ಪವಿತ್ರ ಗೌಡ ಮನೆಗೆ ಹೋದ ನಂತರ 1/2 ಗಂಟೆಗಳ ಕಾಲ ರೇಣುಕಾಸ್ವಾಮಿಗೆ ನರಕ ದೃಶ್ಯ ತೋರಿಸಿರ್ತಕ್ಕಂಥದ್ದು, ಕ್ರೂರಿಯಂತೆ ವರ್ತಿಸಿರ್ತಕ್ಕಂಥ ನಟ ದರ್ಶನ್ ಮರ್ಮಾಂಗಕ್ಕೆ ಮತ್ತು ಎದೆ ಭಾಗಕ್ಕೆ ಕುತ್ತಿಗೆ ಭಾಗಕ್ಕೆ ಕಾಲಿಟ್ಟು ಕಾಲಿನಿಂದ ಒದ್ದಿರ್ತಕ್ಕಂಥದ್ದು. ಅಲ್ಲದೆ ಆ ಆರೋಪಿಗಳೇನಿದ್ದಾರೆ ಒಡೆಯೋ ಸಂದರ್ಭದಲ್ಲಿ ದರ್ಶನ್ ಕೂಡ ಹೇಳ್ತಾರೆ ವಿಡಿಯೋ ಮಾಡುವಂತೆ ಸಹ ಅವ್ರಿಗೆ ಆರೋಪಿಗಳು ಸುತ್ತ ಇದ್ದಂಥ ಆರೋಪಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ರಾಕ್ಷಸಿಯ ಕೃತ್ಯವನ್ನು ಸೆರೆ ಹಿಡಿಬೇಕು ಅಂತ ಹೇಳಿ ಮತ್ತೆ ಯಾರೂ ಸಹ ಈ ರೀತಿ ಮಾಡಬಾರ್ದು ಅಂತ ಹೇಳಿ ವಿಡಿಯೋವನ್ನ ಮಾಡುವಂತೆ ಸಹ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ರೇಣುಕಾಸ್ವಾಮಿ ಹಲ್ಲೆಯ ವಿಡಿಯೋ ಕೂಡ ಮಾಡಿಸಿದ್ದ ದರ್ಶನ್, ಇತರೆ ಆರೋಪಿಗಳಿಗೆ ವಿಡಿಯೋ ಮಾಡುವಂತೆ ದರ್ಶನ್ ಹೇಳ್ತಾರೆ. ಬಾಸುಂಡೆ ಬರುವಂತೆ ರೇಣುಕಾಸ್ವಾಮಿಗೆ ಬೆಲ್ಟ್ ನಿಂದ ಹಲ್ಲೆ ಮಾಡ್ತಾರೆ. ಸುತ್ತಲೂ ನಿಂತು ಫುಟ್ಬಾಲ್ ರೀತಿ ರೇಣುಕಾಸ್ವಾಮಿ ಮೇಲೆ ಒಬ್ಬರಾದ ಮೇಲೆ ಒಬ್ಬರು ಹಲ್ಲೆ ಮಾಡ್ತಾ ಹೋಗ್ತಾರೆ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ವಿನಯ್ ರಿಂದ ಹಲ್ಲೆ ಆಗ ಹೊಡೆಯೋದನ್ನ ವಿಡಿಯೋ ಮಾಡ್ಕೊಳ್ಳಿ ಅಂತ ಇತರೆ ಆರೋಪಿಗಳಿಗೆ ದರ್ಶನ್ ಹೇಳಿದ್ದು. ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆ ವೇಳೆ ದರ್ಶನ್ ತಪ್ಪೊಪ್ಪಿಕೊಂಡ್ರ. ಮೊದಲಿಗೆ ನಾನು ಹಲ್ಲೆನೇ ಮಾಡಿಲ್ಲ ಅಂದಿದ್ದಂತಹ ನಟ ದರ್ಶನ್ ನಂತರ ಆರೋಪಿಗಳನ್ನ ಮುಖಾಮುಖಿ ಕೂರಿಸಿದಾಗ ಸತ್ಯ ಬಯಲಿಗೆ ಬಂದಿದೆ. ಬಾಸುಂಡೆ ಬರುವಂತೆ ಬೆಲ್ಟ್ ನಿಂದ ಹೊಡೆದಿದ್ದಾರೆ. ಫುಟ್ಬಾಲ್ ರೀತಿ ಒಬ್ಬರಾದ ಮೇಲೊಬ್ರು ಹಲ್ಲೆ ಮಾಡ್ತಾ ಹೋಗಿದ್ದಾರೆ. ಆ ಹಲ್ಲೆ ಮಾಡುವ ದೃಶ್ಯಗಳನ್ನ ವಿಡಿಯೋ ಮಾಡ್ಕೋ ಅಂತ ಇತರೆ ಆರೋಪಿಗಳಿಗೆ ನಟ ದರ್ಶನ್ ಹೇಳಿದ್ದಾರಂತೆ. ಆರೋಪಿಗಳನ್ನ ಮುಖಾಮುಖಿಯಾಗಿ ಕೂರಿಸಿದಾಗ ಪೊಲೀಸರ ತನಿಖೆಯ ವೇಳೆ ಈ ಸತ್ಯ ಬಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ಕಿರಣ್ ಸಂಪರ್ಕದಾರೆ. ಕಿರಣ್, ತಾವ್ ಹೇಳ್ತಾ ಇದ್ರಿ ಹಲ್ಲೆಯ ತೀವ್ರತೆ ಹೇಗಿತ್ತು ಅನ್ನೋದನ್ನ, ಜೊತೆಗೆ ಅದನ್ನ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಕೂಡ ದರ್ಶನ್ ಅಂತ. ದರ್ಶನ್ ಇದೆಲ್ಲ ಒಪ್ಕೊಂಡಿದ್ದಾರಾ ತನಿಖೆ ವೇಳೆ? ಏನೇನು ಡೀಟೇಲ್ಸ್ ಲಭ್ಯ ಆಗ್ತಿದೆ?
ಖಂಡಿತ ಪ್ರತಿಮಾ, ದರ್ಶನ್ ಹಲ್ಲೆ ಮಾಡೋ ಸಂದರ್ಭದಲ್ಲಿ ವಿಡಿಯೋ ಮಾಡುವಂತೆ ಸಹ ಸೂಚನೆ ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಲಕ್ಷ್ಮಣ್ಣು, ನಾಗರಾಜು ಮತ್ತೆ ವಿನಯ್ ಈ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಸಹ ಸುತ್ತಲೇ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಹೊಡೆದ ಸಂದರ್ಭದಲ್ಲಿ ಫುಟ್ಬಾಲ್ ರೀತಿ ಫುಟ್ಬಾಲ್ ಅದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಮರ್ಮಾಂಗದ ಮೇಲೆ ಹಲ್ಲೆ ಮಾಡ್ತಾರೆ, ಎದೆ ಮೇಲೆ ಕಾಲಿಟ್ಟು ಒದಿತಾರೆ, ಮತ್ತೆ ಕತ್ತಿಗೆ ಸಹ ಕಾಲಿಟ್ಟಿರ್ತಕ್ಕಂಥದ್ದು, ನಟ ದರ್ಶನ್ ಹೊಡಿತಾ ಇರ್ತಕ್ಕಂಥ ದೃಶ್ಯವನ್ನು ಸಹ ವಿಡಿಯೋ ಮಾಡುವಂತೆ ವಿನಯ್ ಮತ್ತೆ ನಾಗರಾಜು ಲಕ್ಷ್ಮಣ್ಗೆ ಹೇಳ್ತಾರೆ. ಆದ್ರೆ ವಿಡಿಯೋ ಮಾಡಿದಾರಾ ಇಲ್ವಾ ಅನ್ನೋದು ಸಹ ಇನ್ನೂ ಸಹ ಕನ್ಫರ್ಮ್ ಆಗ್ತಾ ಇಲ್ಲ. ಮುಖ್ಯವಾಗಿ ಏನಂದ್ರೆ ನಾನು ಎಷ್ಟು ಭೀಕರವಾಗಿ ಹಲ್ಲೆ ಮಾಡ್ತೀನಿ, ಎಷ್ಟು ಹೊಡಿತೀನಿ ಅನ್ನೋದು ಎಲ್ಲರಿಗೂ ಸಹ ಪಾಠ ಆಗ್ಬೇಕು, ಹೀಗಾಗಿ ವಿಡಿಯೋ ಮಾಡ್ರು ಅಂತ ಹೇಳಿ ದರ್ಶನ್ ಇತರ ಆರೋಪಿಗಳಿಗೆ ಹೇಳ್ತಾರೆ. ಆದ್ರೆ ಈ ಆರೋಪಿಗಳು ವಿಡಿಯೋ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಹ ಇನ್ನೂ ಸಹ ಈಗಾಗಲೇ ಮೊಬೈಲ್ ಅನ್ನ ಸೀಸ್ ಮಾಡಿ FSLಗೆ ಕಳಿಸಿರ್ತಕ್ಕಂಥದ್ದು, ಕ್ರೂರಿಯಾಗಿ ವರ್ತಿಸಿರ್ತಕ್ಕಂಥ ದರ್ಶನ್ ಸಾಕಷ್ಟು ಚಿತ್ರ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು, ರೇಣುಕಾ ಸ್ವಾಮಿ ಮಿಲ ಮಿಲ ಒದ್ದಾಡಿ ಆತ ಶೆಡ್ ನಿಂದ ದರ್ಶನ್ ಹೋದ ನಂತರ 1 ಅವರ್ ಅಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆಗ್ತಾನೆ, ನಂತರ ಆತ ಸಾವನ್ನಪ್ಪತ್ತಾನೆ. ಈ ನಡುವೆ ಪೊಲೀಸರ ತನಿಖೆ ವೇಳೆ ಮೊದಮೊದಲು ದರ್ಶನ್ ಒಪ್ಕೊಳ್ಳೋದಕ್ಕೆ ಅರಿಯಲಿಲ್ಲ, ನಾನು ಹೊಡೆದಿಲ್ಲ, ಮೈಸೂರಿನಿಂದ ಕರ್ಕೊಂಬರೋ ಸಂದರ್ಭದಲ್ಲೂ ಸಹ ನಾನೇನೂ ಮಾಡಿಲ್ಲ, ನಾನು ಯಾರಿಗೂ ಹೊಡೆದಿಲ್ಲ ಅಂತ ಹೇಳ್ತಾರೆ. ಆದರೆ ದರ್ಶನ್ನೇ ಸಹ ಜಾಸ್ತಿಯಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ರೇಣುಕಾ ಸ್ವಾಮಿಗೆ ಅಂತ ಹೇಳಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಕೈಗೆ ಸಿಕ್ಕಂಥ ಲಾಠಿ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಮತ್ತು ಕಾಲಿನಿಂದ ಒದ್ದಿರ್ಬೋದಾಗಿರ್ಬೋದು, ಎಲ್ಲವೂ ಕೂಡ ದರ್ಶನ್ನೇ ಸಹ ಜಾಸ್ತಿ ಹಲ್ಲೆ ಮಾಡಿರೋದು ಅಂತ ಹೇಳಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮೊದಮೊದಲು ತಪ್ಪನ್ನು ಒಪ್ಕೊಳ್ಳೋದಕ್ಕೆ ದರ್ಶನ್ ರೆಡಿ ಇರಲಿಲ್ಲ. ಯಾವಾಗ ಆರೋಪಿಗಳಾದಂತಹ ವಿನಯ್ ಮತ್ತು ಲಕ್ಷ್ಮಣ್ಣು, ನಾಗರಾಜನ್ನ ದರ್ಶನ್ ಮುಂದೆ ಕೂರಿಸಿ ವಿಚಾರಣೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ನಾನೇ ಜಾಸ್ತಿ ಹೊಡೆದಿದ್ದು ಅಂತ ಹೇಳಿ ತಪ್ಪೊಪ್ಕೊಂಡಿರ್ತಕ್ಕಂಥದ್ದು ದರ್ಶನ್. ಹೀಗಾಗಿ 161 ಅಡಿ ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಕೋರ್ಟ್ಗೆ ಆ ಕಾಪಿಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಏನಂದರೆ ದರ್ಶನ್ನಿಂದಲೇ ಸಹ ಹೆಚ್ಚಿನದಾಗಿ ಹಲ್ಲೆ ಆಗಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿರ್ತಕ್ಕಂಥದ್ದು, ಹೀಗಾಗಿ ದರ್ಶನ್ ವಿರುದ್ಧ ಸಹ ಸುಮಾರು 30 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ದರ್ಶನ್ ಕಾರ್ ಆಗಿರ್ಬೋದು, ಅಲ್ಲಿ ಸಿಕ್ಕಂಥ ಲಾಠಿ ಆಗಿರ್ಬೋದು, ದರ್ಶನ್ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮತ್ತು ಇತರ ಶೂ ಆಗಿರ್ಬೋದು, ಎಲ್ಲವನ್ನ ಸೀಸ್ ಮಾಡಿ 30 ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ದರ್ಶನ್ ಈ ಕೇಸಿಂದ ಯಾವುದೇ ಕಾರಣಕ್ಕೂ ಬಚಾವ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ. ದರ್ಶನ್ ಹೇಯ ಕೃತ್ಯ, ದರ್ಶನ್ ಯಾವುದೇ ಶತ್ರುಗೂ ಸಹ ಈ ರೀತಿ ಹಲ್ಲೆ ಮಾಡಿರಲ್ಲ, ಆ ರೀತಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಕಾಮಾಕ್ಷಿಪಾಳ್ಯ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಎಸ್ ಕಿರಣ್, ಮತ್ತೆ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆಯೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.